ಆತ್ಮೀಯ ತರಬೇತಿದಾರರಿಗೆ ಈ ದಿನದ ತರಗತಿಗೆ ನಿಮಗೆಲ್ಲರಿಗೂ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ ಟು ಕಾಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಹಿಂದಿನ ತರಗತಿಯಲ್ಲಿ ಪ್ರಥಮ ಚಿಕಿತ್ಸೆ ಬಗ್ಗೆ, ಬೇಸಿಕ್ ಫಸ್ಟ್ ಏಡ್ ಬಗ್ಗೆ ವಿಷಯವನ್ನು ತಿಳಿದುಕೊಂಡಿದ್ದೀರಿ. ಎ ಬಿ ಸಿ ಏನು, ಫಸ್ಟ್ ಏಡ್ ನಲ್ಲಿ ಏರ್ ವೇ, ಬ್ರೀತಿಂಗ್, ಸರ್ಕ್ಯುಲೇಷನ್ಸ್, ಈ ವಿಷಯದ ಬಗ್ಗೆ, ಕೆಲವು ಏನೇನು ನಿಯಮಗಳನ್ನು ಪಾಲನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ. ಇನ್ ದಿಸ್ ಕ್ಲಾಸ್ ಐ ವಿಲ್ ಡಿಸ್ಕಸ್ ದ ಕಂಟಿನ್ಯೂಯೇಷನ್ಸ್ ಆಫ್ ಫಸ್ಟ್ ಏಡ್, ಸಿ ಪಿ ಆರ್, ಇದರ ಬಗ್ಗೆ ಈ ತರಗತಿಯಲ್ಲಿ. ಸಿ ಪಿ ಆರ್ ಅಂದರೆ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ಸ್ ಅಂತ ನಾವು, ಹೃದಯ ಮತ್ತು ಶ್ವಾಸಕೋಶದ ಪ್ರಚೋದಕ. ಹಾಗೂ ಎಮರ್ಜೆನ್ಸಿ ಸಿಚುವೇಷನ್ಸ್ನಲ್ಲಿ ಏನು ಮಾಡಬೇಕು ಅನ್ನೋ ಒಂದು ಟಾಪಿಕನ್ನು ಈ ತರಗತಿಯಲ್ಲಿ ನೋಡ್ತಾ ಹೋಗ್ತೀನಿ. ಅಟ್ ದ ಎಂಡ್ ಆಫ್ ದಿಸ್ ಲೆಷನ್ ಯು ಸೆಲ್ ಬಿ ಏಬಲ್ ಟು ಸ್ಟೇಟ್ ಸಿ ಪಿ ಆರ್, ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ಸ್ ಅಂದರೆ ಏನು, ಅದು ಹೇಗೆ ಲೈಫನ್ನು ಸೇವ್ ಮಾಡುತ್ತೆ, ಅಂಡ್ ಹೌ ಟು ರಿಪೋರ್ಟ್ ಇನ್ ಎಮರ್ಜೆನ್ಸಿ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಹೇಗೆ ನಾವು ರಿಪೋರ್ಟನ್ನು ಮಾಡಬೇಕು. ನಾವು ಲೆಟ್ ಅಸ್ ಕಮ್ ಟು ದ ಸಿ ಪಿ ಆರ್. ಸಿ ಪಿ ಆರ್ ಮೀನ್ಸ್ ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ಸ್ ಅಂತ ನಾವು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ. ಸಿ ಫಾರ್ ಕಾರ್ಡಿಯೋ, ಪಿ ಫಾರ್ ಪಲ್ಮನರಿ, ಆರ್ ಫಾರ್ ರೆಸಿಸಿಟೇಷನ್ಸ್ ಅಂತ ನಾವು ಕರಿತೀವಿ. ಕನ್ನಡದಲ್ಲಿ ಅದಕ್ಕೆ ಹೃದಯ ಮತ್ತು ಶ್ವಾಸಕೋಶ ಪ್ರಚೋದಕ ಅಂತ ನಾವು ಹೇಳ್ತೀವಿ. ಇಲ್ಲಿ ಏನು ಸರ್ ಸಿ ಪಿ ಆರ್ ಅಂದರೆ, ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ಸ್ ದ ಮ್ಯಾನ್ಯುವಲ್ ಅಪ್ಲಿಕೇಶನ್ಸ್ ಆಫ್ ಚೆಸ್ಟ್ ಕಂಪ್ರೆಷನ್ಸ್ ಅಂಡ್ ವೆಂಟಿಲೇಷನ್ ಟು ದ ಪೇಷಂಟ್ ಇನ್ ಕಾರ್ಡಿಯಾಕ್ ಅರೆಸ್ಟ್ ಡನ್ ಇನ್ ಅನ್ ಅಫೋರ್ಡ್ ಟು ಮೈಂಟೈನ್ ವಯಾಬಿಲಿಟಿ ಅಂಟಿಲ್ ಅಡ್ವಾನ್ಸ್ ಟು ಎಲ್ಪ್ ಕಾರ್ಡ್ಸ್. ದಿಸ್ ಪ್ರೊಸೀಜರ್ ಇಸ್ ಎಸೆನ್ಸಿಯಲ್ ಕಂಪೋನೆಂಟ್ ಆಫ್ ಬೇಸಿಕ್ ಲೈಫ್ ಸಪೋರ್ಟ್, ಬೇಸಿಕ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್ ಅಂಡ್ ಅಡ್ವಾನ್ಸ್ಡ್ ಕಾರ್ಡಿಯಾಕ್ ಲೈಫ್ ಸಪೋರ್ಟ್. ಸಿ ಪಿ ಆರ್ ಅಂದರೆ ಕಾರ್ಡಿಯೋ ಪಲ್ಮನರಿ ಪುನರ್ಜೀವನ ಅಂತ ನಾವು ಕರಿತೀವಿ. ಕಾರ್ಡಿಯೋ ಪಲ್ಮನರಿ ರೆಸಿಟೇಷನ್ಸ್ ಅಂದರೆ ಹೃದಯ ಮತ್ತು ಶ್ವಾಸಕೋಶದ ಪ್ರಚೋದಕ. ಯಾವ ವ್ಯಕ್ತಿಯಲ್ಲಿ ಹೃದಯ ಸ್ತಂಭನ ಹಾಕಿ ಹಾರ್ಟ್ ಬೀಟ್ ಆಗೋದನ್ನು ನಿಂತೋಗಿದೆಯೋ, ಹೃದಯ ಸ್ತಂಭನದ ರೋಗಿಗಳಿಗೆ ಈ ಎದೆಯನ್ನು ಸಂಕುಚಿತಗೊಳಿಸತಕ್ಕಂಥದ್ದು, ದಟ್ ಮೀನ್ಸ್ ದ ಅಪ್ಲಿಕೇಶನ್ಸ್ ಆಫ್ ಚೆಸ್ಟ್ ಕಂಪ್ರೆಷನ್ಸ್, ಎದೆಯನ್ನು ಪ್ರೆಸ್ ಮಾಡ್ತಕ್ಕಂಥದ್ದು, ಆ ಮೂಲಕ ವೆಂಟಿಲೇಷನ್ಸ್ ಮಾಡ್ತಕ್ಕಂಥದ್ದು ಅಂದರೆ ಉಸಿರನ್ನು ಹಾಡಲಿಕ್ಕೆ, ಬ್ರೀತನ್ನು ಆತ ಮಾಡಲಿಕ್ಕೆ, ಆತ ಸುಧಾರಿಸಿಕೊಳ್ಳುವವರೆಗೆ ನಾವೇನು ಪ್ರಯತ್ನವನ್ನು ಮಾಡ್ತೀವಿ, ಕಂಪ್ರೆಷನ್ಸನ್ನು ಮಾಡ್ತೀವಿ, ಚೆಸ್ಟ್ ಕಂಪ್ರೆಷನ್ಸನ್ನು ನಾವು ಮಾಡ್ತೀವಿ, ಇದನ್ನು ನಾವು ಸಿ ಪಿ ಆರ್ ಅಂತ ನಾವು ಕರಿತೀವಿ. ಸಿ ಪಿ ಆರ್ ಅಂದರೆ ಅರ್ಥ ಆಯ್ತು ಮಕ್ಕಳೇ. ಸೊ ಇಲ್ಲಿ ಈ ಸಿ ಪಿ ಆರ್ನಲ್ಲಿ ಒಂದು ಬೇಸಿಕ್ ಲೈಫ್ ಸಪೋರ್ಟ್ ಅಂತ ಇದೆ, ಬಿ ಎಲ್ ಎಸ್. ಇನ್ನೊಂದು ಬೇಸಿಕ್ ಕಾರ್ಡಿಕ್ ಲೈಫ್ ಸಪೋರ್ಟ್ ಅಂತ ಇದೆ. ಮೂರನೇದು ಬಂದು ಅಡ್ವಾನ್ಸ್ಡ್ ಕಾರ್ಡಿಯಕ್ ಲೈಫ್ ಸಪೋರ್ಟ್, ಎ ಸಿ ಎಲ್ ಎಸ್ ಅಂತ ನಾವು ಕರಿತೀವಿ. ಇವು ಮೂರು ಕೂಡ ಇಂಪಾರ್ಟೆಂಟ್ ಅಂದರೆ ಹಾರ್ಟ್ ಅಟ್ಯಾಕ್ ಆಗಿರ್ತಕ್ಕಂಥ, ಕಾರ್ಡಿಯಾಕ್ ಅರೆಸ್ಟ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಆತನ ಶ್ವಾಸಕೋಶವನ್ನು, ಆತನ ಹಾರ್ಟನ್ನು ಪ್ರಚೋದನೆಯನ್ನು ಮಾಡಲಿಕ್ಕೆ ನಾವೇನು ಮಾಡ್ತೀವಿ, ಚೆಸ್ಟ್ ಕಂಪ್ರೆಷನ್ಸ್ನ ನಾವು ಮಾಡ್ತಾ ಹೋಗ್ತೀವಿ. ಇಲ್ಲಿ ಮಕ್ಕಳೇ, ಈ ಸಿ ಪಿ ಆರ್ ಪ್ರೊಸೀಜರ್ಸ್ನಲ್ಲಿ ನಿಮಗೆ ಒಂದು ಅನಿಮೇಷನ್ಸ್ ಮೂಲಕ ನಾನು ಇದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಯಾವ ರೀತಿ ಸಿ ಪಿ ಆರ್ ಅಂದರೆ, ಇಲ್ಲಿ ಮಕ್ಕಳಿಗೆ ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ಸ್ ಅಂತ ಕರಿತೀವಿ. ಇಲ್ಲಿ ನೋಡಿ, ಅಪಘಾತದಂಥ ವ್ಯಕ್ತಿ ಅವನು ಬದುಕಿದಾನೋ ಇಲ್ವಾ ಅಂತ ನೋಡಬೇಕು. ಅದಕ್ಕೆ ನಾವೇನು ಮಾಡ್ತೀವಿ, ಅಪಘಾತ ಆದವರಿಗೆ ಆಂಬ್ಯುಲೆನ್ಸ್ ಅನ್ನು ಕಳಿಸ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತೀವಿ, ಅದು ನಿಮ್ಗೆ ಗೊತ್ತು. ಅದರಲ್ಲಿ ಎ ಬಿ ಸಿ ಅಂತ ಹೇಳಿದ್ದಾರೆ. ಈಗ ಡಾಕ್ಟರ್ ಎ ಬಿ ಸಿ ಅಂತ ಹೇಳ್ತಾರೆ.
ಡಾಕ್ಟರ್ ಏವಿಯೇಷನ್ ಅಲ್ಲಿ ಡಿ ಬಂದು ಡೇಂಜರ್, ಯಾವ ರೀತಿಯ ಅಪಾಯ ಆಗಿದೆ ಅನ್ನೋದನ್ನ ಫಸ್ಟ್ ನಾವು ಅವಲೋಕನ ಮಾಡಬೇಕು. ಡಾಕ್ಟರ್ ನಲ್ಲಿ ಡಿ ಫಾರ್ ಡೇಂಜರ್, ಆರ್ ಫಾರ್ ರೆಸ್ಪಾನ್ಸ್, ಆ ವ್ಯಕ್ತಿಯನ್ನ ಚೆಕ್ ಮಾಡಬೇಕು. ಆರ್ ಯು ರೈಟ್, ಓಕೆ ಹೇಗಿದೆಯಾ, ಈ ರೀತಿ ಚೆಕ್ ಮಾಡ್ತಾರೆ. ಸೊ ನಮ್ಗೆನಾದ್ರೂ ಫಸ್ಟ್ ಏಡ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಸೊಟ್ಪಾರೆ ಅಂತ ಎಲ್ಗೋಸ್ಕರ ಬೇರೆಯವರ ಸಹಾಯವನ್ನು ನಾವು ಮೊದಲನೇದು. ನೆಕ್ಸ್ಟ್ ಏ ಅಂದ್ರೆ ಏರ್ ವೇ, ಆತನ ತಲೆಯಲ್ಲಿ ನೆಟ್ಟಿಗೆ ಮಾಡಿ ಏರ್ ವೇ ಶ್ವಾಸಕೋಶ ಉಸಿರಾಟದ ಮಾರ್ಗ ಸರಿ ಇದೆಯಾ ಅಂತ ಚೆಕ್ ಮಾಡಬೇಕು. ಮತ್ತೆ ಬ್ರೀತಿಂಗ್ ಅನ್ನ ನೋಡ್ಬೇಕು. ನೋಡಿ ಬ್ರೀತಿಂಗ್ ನೋಡ್ತಾ ಇದ್ದಾರೆ, ಲುಕ್ ಅಂಡ್ ಲಿಜನ್ ಅಂಡ್ ಫೀಲ್, ಕರೆಕ್ಟ್ ಆಗಿ ಬ್ರೀತಿಂಗ್ ಆಗ್ತಾ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ನಾವೇನ್ ಮಾಡ್ಬೇಕು, ಈ ಬ್ರೀತಿಂಗ್ ಅನ್ನ ಏ ಫಾರ್ ಏರ್ ವೇ ಬ್ರೀತಿಂಗ್ ಅನ್ನ ನೋಡಿದ ನಂತರ, ಸೊ ಈ ಫೋನ್ ಕಾಲ್ ಮೂಲಕ ಎಮರ್ಜೆನ್ಸಿಗೆ ಆಂಬುಲೆನ್ಸ್ಗೆ ಮಾಹಿತಿಯನ್ನ ನೀಡ್ತಕ್ಕಂಥದ್ದು ಕೂಡ ತುಂಬಾ ಉಪಯುಕ್ತ ಆದಂತ ಕೆಲಸ. ಅದರ ನಂತರ ಇದರ ಜೊತೆಯಲ್ಲೇ ಈ ಫೋನ್ ಮಾಡೋದ್ರ ಜೊತೆಯಲ್ಲೇ ಸಿ ನೋಡ್ಬೇಕು. ಎ ಬಿ ಸಿ ನಲ್ಲಿ ಏನ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಸರ್ಕ್ಯುಲೇಷನ್ ಅಂತ ನಾವು ಕರಿತೀವಿ. ಇದು ಸಿಂಪಲ್ ಸ್ಟೆಪ್ಸ್. ಸರ್ಕ್ಯುಲೇಷನ್ಸ್ ಅಂದ್ರೆ ಆತನ ರಕ್ತ ಪರಿಚಲನೆ ಆಗ್ತಾ ಇದೆ ಅಂತ ನೋಡಿ. ಅದರ ನಂತರ ಏನ್ ಮಾಡ್ತೀವಿ, ಸಿ ಪಿ ಆರ್ ನೋಡಿ. ಈ ರೀತಿ ಕೈಯನ್ನ ಹಿಡಿದು ಹೃದಯದ ಮೇಲೆ, ಎದೆಯ ಮೇಲೆ, ಎದೆಯದ ಮೇಲೆ ಏನ್ ಮಾಡಬೇಕಾಗುತ್ತೆ, ನಾವು ಪುಷ್ ಮಾಡಬೇಕು ಹಾರ್ಡ್ ಆಗಿ ಮತ್ತೆ ಫಾಸ್ಟ್ ಆಗಿ. ಕನಿಷ್ಠ ಒಂದು ನಿಮಿಷದಲ್ಲಿ 30 ಸಲ ಏನ್ ಮಾಡಬೇಕಾಗುತ್ತೆ, ನಾವು ಪುಷ್ ಮಾಡಬೇಕಾಗುತ್ತೆ. ಪ್ರತಿ 30 ಸಲ ಪುಷ್ ಮಾಡಿದಾಗ ನೋಡಿ 5 ಸೆಂಟಿಮೀಟರ್ ಒಳಗಡೆ ಹೋಗ್ಬೇಕು. ಈ ಗಮ್ತಾಗೆ ನೋಡಿ ವಿಡಿಯೋನಲ್ಲಿ. ಇದ್ರ ಜೊತೆಗೆ ಬಾಯಿಂದ ರೆಸ್ಟ್ರಿಕ್ಟೆಡ್ ಬ್ರೀತ್ಸ್ ಅಂತ ಕರಿತೀವಿ, ಬಾಯಿನಲ್ಲಿ ಉರುಕ್ತಕ್ಕಂಥದ್ದು. ಒಂದು 30 ಸಲ ನೀವೇನಾದ್ರೂ ಎದೆಯನ್ನ ರೆಸ್ಟ್ ಮಾಡಿದಾಗ ಒಂದು 2 ಸಲ ಏನ್ ಮಾಡಬೇಕು, ಬ್ರೀತ್ ಅನ್ನ ರೆಸಿಸ್ಟ್ ಮಾಡಬೇಕು. ಸೊ ನಿಮಗೆ ಸಪೋಸ್ ಹೀಗೆ ಅಮ್ಕಿ 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 ಏನಾಯ್ತು, ಸುಸ್ತಾಗ್ಬಿಡ್ತು ಅಂದ್ರೆ ಸ್ಟಾಪ್ ಮಾಡ್ಕೊಳ್ಳೋದು, ಕೈಯನ್ನ ಬದಲಾಯಿಸ್ಕೊಳ್ತಕ್ಕಂಥದ್ದು. ಕೈಯನ್ನ ಏನ್ ಮಾಡ್ಬೇಕಾಗುತ್ತೆ, ಬದಲಾಯಿಸ್ಕೊಂಡು ನಾವು ಅಂಟಿಲ್ ಅವನು ಬ್ರೀತ್ ಆಗೋವರೆಗೆ ಏನ್ ಮಾಡ್ಬೇಕಾಗುತ್ತೆ. ಡಾಕ್ಟರ್ ಎ ಬಿ ಸಿ ನಲ್ಲಿ ನೆಕ್ಸ್ಟ್ ಒಂದು ಡಿ ಅಂತ ಕರಿತೀವಿ. ಡಿ ಅಂದ್ರೆ ಡಿಫೈಬ್ರಿಲೇಷನ್ಸ್ ಅಂತ ಕರಿತೀವಿ. ಇಲ್ಲಿ ಎಇಟಿ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ. ಯಾವಾಗ ಆಂಬುಲೆನ್ಸ್ ರೀಚ್ ಆಗುತ್ತೋ ಅಥವಾ ಹತ್ರದಲ್ಲೆಲ್ಲಾದ್ರೂ ನೀವು ಆ ಒಂದು ಸ್ಥಳದಲ್ಲಿ ಎಇಡಿ ಅಂತ ಇದ್ರೆ, ಇದು ಆಟೋಮೆಟಿಕ್ ಎಲೆಕ್ಟ್ರಾನಿಕ್ ಡಿಫೈಬ್ರಿಲೇಷನ್ ಯೂನಿಟ್ ಅಂತ ಕರಿತೀವಿ. ಇದು ಸಾಕ್ಷನ್ ಕೊಡ್ತಕ್ಕಂಥದ್ದು ಸಿ ಪಿ ಆರ್ ಅನ್ನ ಮಾಡ್ಲಿಕ್ಕೆ. ಆತ ಹೃದಯ ಸ್ತಂಭನ ಆಗಿರ್ತಕ್ಕಂಥವ್ರಿಗೆ ಮತ್ತೆ ಆತನ ಹೃದಯ ವರ್ಕ್ ಆಗಲಿಕ್ಕೆ ಏನ್ ಮಾಡ್ತಕ್ಕಂಥದ್ದು ಡಿಫೈಬ್ರಿಲೇಷನ್ ಎಲೆಕ್ಟ್ರಿಕ್ ಸಾಕ್ಷನ್ ಕೊಡ್ತಕ್ಕಂಥದ್ದು. ಈ ಡಾಕ್ಟರ್ ಎಬಿಸಿಡಿ ನಲ್ಲಿ ಡಿ ಅಂದ್ರೆ ಡೇಂಜರ್, ಆರ್ ಅಂದ್ರೆ ರೆಸ್ಪಾನ್ಸ್, ಎಸ್ ಅಂದ್ರೆ ಸೋಡ್ ಫಾರ್ ಎಲ್, ಎ ಅಂದ್ರೆ ಏರ್ವೇನ ಚೆಕ್ ಮಾಡೋದು, ಬಿ ಅಂದ್ರೆ ಬ್ರೀತಿಂಗ್ ಅನ್ನ ಚೆಕ್ ಮಾಡೋದು, ಸಿ ಅಂದ್ರೆ ಸರ್ಕ್ಯುಲೇಷನ್ಸ್ ಇದೆಯಾ ಬ್ಲಡ್ ಸರ್ಕ್ಯುಲೇಷನ್ ನೋಡೋದು, ಲಾಸ್ಟ್ ಡಿಫೈಬ್ರಿಲೇಷನ್ಸ್ ಅಂತ ನಾವು ಮಾಡ್ಬೇಕಾಗುತ್ತೆ. ದಿಸ್ ಇಸ್ ದ ಸಿಪಿಆರ್ ಮೆಥಡ್ಸ್. ಮತ್ತೆ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಗೆ ಎಂಟ್ರಿ ಲೆವೆಲ್ ಅಲ್ಲಿ ಎಲ್ಲಾ ತರಬೇತಿ ಕೂಡ ಯಾವ ರೀತಿ ಸಿಪಿಆರ್ ಅನ್ನ ಮಾಡ್ತಕ್ಕಂಥದ್ದು ಅಂತ ಕೂಡ ಗೊತ್ತಾಗಬೇಕು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ನಿಮ್ಗೆ ಸಿಪಿಆರ್. ಇದು ಒಂದು ಸಿಪಿಆರ್ ಮೆಥಡ್ ಅರ್ಥ ಆಯ್ತಾ ಇದು, ಯಾವ ರೀತಿ ಸಿಪಿಆರ್ ಅನ್ನ ಮಾಡ್ಬೇಕು, ಯಾವ ರೀತಿ ಪ್ರೆಸ್ ಮಾಡ್ಬೇಕು, ಏನೇನೆಲ್ಲ ನಾವು ಗಮನಿಸ್ಬೇಕು. ಇನ್ನೊಂದು ಸ್ವಲ್ಪ ನಿಮಗೆ ಡೀಟೇಲ್ಸ್ ಆಗಿ ಸಿಪಿಆರ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಕಾರ್ಡಿಯೋ ಪಲ್ಮನರಿ ರೆಸಿಸಿಟೇಷನ್ಸ್ ಅಂತ ನಾವೇನ್ ಕರೆದ್ವಿ, ಹೃದಯ ಮತ್ತು ಶ್ವಾಸಕೋಶ ಪ್ರಚೋದಕ ಒಂದು ಲೈಫ್ ಸಸ್ಟೈನಿಂಗ್ ಪ್ರೊಸೀಜರ್ಸ್. ಇಲ್ಲಿ ಜೀವವನ್ನು ಉಳಿಸ್ಬೋದು ಸಿ ಪಿ ಆರ್ ಮಾಡೋದ್ರ ಮೂಲಕ. ಈ ಪೊನ್ನಿ ಸ್ಟ್ರೈನ್, ಈಗ ನಾವೇನ್ ಹೇಳಿದಲ್ಲಿ ನಾನು ನಿಮ್ಗೆ ಅನಿಮೇಷನ್ಸ್ ಅಲ್ಲಿ ತೋರಿಸ್ತಾ, ಸಿ ಪಿ ಆರ್ ಮಾಡೋದು ನಿಮ್ಗೆ ಟ್ರೈನ್ ಆಗಿರ್ಬೇಕು. ನೀವು ಸಿ ಪಿ ಆರ್ ನಲ್ಲಿ ನೀವು ಮಾಡ್ಲಿಕ್ಕೆ ಟ್ರೈನಿಂಗ್ ಅನ್ನ ಆದ ನಂತರ, ಪರ್ಸನ್ ಇಸ್ ಸಫರಿಂಗ್ ಫ್ರಮ್ ಚೋಕಿಂಗ್ ಆರ್ ಫೈಂಡ್ ಡಿಫಿಕಲ್ಟಿ ಇನ್ ಬ್ರೀತಿಂಗ್, ಯಾಕೆ ಸಿ ಪಿ ಆರ್ ಮಾಡ್ಬೇಕು ಅಂದ್ರೆ ಅವ್ರು ಬ್ರೀತ್ ಮಾಡೋದು ಕಷ್ಟ ಆಗ್ತಾ ಇದೆ, ಚೋಕಿಂಗ್ ಆಗಿದೆ, ಅಬ್ಸ್ಟ್ರಕ್ಷನ್ಸ್ ಆಗಿದೆ ಉಸಿರಾಟದ ಏರ್ವೇ ನಲ್ಲಿ, ಆವಾಗ ಏನ್ ಮಾಡ್ಬೇಕು ನಾವು, ಇಮಿಡಿಯೇಟ್ ಆಗಿ ಸಿ ಪಿ ಆರ್ ಅನ್ನ ಮಾಡ್ತೀವಿ. ಸೊ ಹಾವೆವರ್ ಈ ಪೊನ್ ಇಸ್ ನಾಟ್ ಟ್ರೈನ್ ಇನ್ ಸಿ ಪಿ ಆರ್, ಡೋ ನಾಟ್ ಅಟೆಂಪ್ಟ್. ಅಥವಾ ಆ ವ್ಯಕ್ತಿಗೆ ಈಗ ನನಗೆ ನಾನು ಸಿ ಪಿ ಆರ್ ಮಾಡಕ್ ಬರಲ್ಲ ಅಂದ್ರೆ ನಾನು ಬ್ರೀತ್ ನಿಂತೋಗಿರೋರಿಗೆ ನಾನು ಸಿ ಪಿ ಆರ್ ಮಾಡ್ಲಿಕ್ಕೆ ಹೋಗ್ಬಾರ್ದು, ಮತ್ತೇನೋ ಒಂದು ತೊಂದ್ರೆ ಆಗುತ್ತೆ, ಸೊ ಫರ್ದರ್ ಇಂಜುರಿ ಆಗೋಗುತ್ತೆ, ಇನ್ನೇನೋ ಸಾವೇ ಸಂಭವಿಸ್ಬೋದು, ಹಾಗಾಗಿ ಮತ್ತಷ್ಟು ಗಾಯಕ್ಕೆ ಕಾರಣ ಆಗುತ್ತೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫೈಲ್ ಸಿ ಪಿ ಆರ್. ಇನ್ನು ಈ ಸಿ ಪಿ ಆರ್ ಮಾಡ್ತಕ್ಕಂಥವ್ರು ಕೆಲವರು ತಪ್ಪು ತಪ್ಪನ್ನ ಮಾಡ್ತಾರೆ. ತಪ್ಪು
ತಪ್ಪು ಮಾರ್ಗವನ್ನ ಇಡಬಾರದು. ಸಿಪಿಆರ್ ನಿಮಗೆ ಸರಿಯಾಗಿ ತರಬೇತಿ ಆಗಿದೆ ಸಿಪಿಆರ್ ಅನ್ನು ಮಾಡಲಿಕ್ಕೆ, ಅಂತ ವ್ಯಕ್ತಿಗಳು ಮಾತ್ರ ಈ ಪ್ರಥಮ ಚಿಕಿತ್ಸೆಯನ್ನ ಸಿಪಿಆರ್ ಅನ್ನು ಮಾಡಬೇಕು. ದಿಸ್ ಇಸ್ ಡಿಫಿಕಲ್ಟ್ ಟು ಪ್ರೊಸೀಜರ್ ಡೂ ಇನ್ ಕ್ರೌಡೆಡ್ ಏರಿಯಾ ಆಲ್ಸೋ ದೇರ್ ಆರ್ ಮೆನಿ ಸ್ಟಡೀಸ್ ಟು ಸಜೆಸ್ಟ್ ದಟ್ ಲೋ ಸರ್ವೈವಲ್ ಅಡ್ವಾಂಟೇಜ್ ವೆನ್ ಬೈ ಸ್ಟ್ಯಾಂಡರ್ಡ್ಸ್ ಡೆಲಿವರ್ ಎ ಬ್ರೀಸ್ ಟು ವಿಕ್ಟಿಮ್ ಕಂಪೇರ್ಡ್ ಟು ವೆನ್ ದೇ ಓನ್ಲಿ ಡೂ ಜಸ್ಟ್. ಸೊ ಇಲ್ಲಿ ಕೆಲವು ಸಂದರ್ಭದಲ್ಲಿ ಏನಾಗಿರುತ್ತೆ, ವ್ಯಕ್ತಿ ಅಪಘಾತಕ್ಕೆ ಒಳಗಾದಂತಹ ಸಂದರ್ಭದಲ್ಲಿ ಜನಸಂದಣಿ ಜಾಸ್ತಿ ಆಗುತ್ತೆ, ಕ್ರೌಡೆಡ್ ಏರಿಯಾ. ಸೊ ಇನ್ನು ಕೆಲವು ಸಂದರ್ಭದಲ್ಲಿ ರೆಸ್ಟ್ರಿಕ್ಟೆಡ್ ಏರಿಯಾ ಆಗುತ್ತೆ. ಸೊ ಅಂತ ಸಂದರ್ಭದಲ್ಲಿ ನಾವು ಸಿಪಿಆರ್ ಮಾಡತಕ್ಕಂಥದ್ದು ಸ್ವಲ್ಪ ಡಿಫಿಕಲ್ಟ್. ಹಾಗಾಗಿ ಆ ವ್ಯಕ್ತಿಗಳನ್ನ ನಾವು ಬ್ರೀತಿಂಗ್ ಅನ್ನ ಮತ್ತೆ ಕಂಟಿನ್ಯೂ ಮಾಡಬೇಕು, ಆ ವ್ಯಕ್ತಿಯನ್ನು ಸರ್ವೈವ್ ಮಾಡಬೇಕು ಅಂತಂದ್ರೆ ದ ಓನ್ಲಿ ಮೆಥಡ್ ಇಸ್ ದ ಚೆಸ್ಟ್ ಕಂಪ್ರೆಷನ್ಸ್. ಚೆಸ್ಟ್ ಅನ್ನ ಈ ರೀತಿ ಕಂಪ್ರೆಷನ್ಸ್ ಅನ್ನ ಮಾಡ್ತಾರೆ, ಇನ್ ಅನಿಮೇಷನ್ಸ್ ಅಲ್ಲಿ ನಾನು ತೋರಿಸ್ತೇನೆ. ಇನ್ ಸೆಕೆಂಡ್, ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಕ್ಯಾರಿ ರೈಟ್ ಮೆನ್ಯುವರ್. ಅಂದ್ರೆ ಸರಿಯಾಗಿ ಏನಾದರೂ ನಿಮ್ಗೆ ತರಬೇತಿ ಇಲ್ಲ, ಕುಶಲತೆ ಇಲ್ಲ ಸಿಪಿಆರ್ ಅಲ್ಲಿ ಮಾಡೋದು ಅಂತ ಅಂದ್ರೆ ಕಷ್ಟ. ರಾಂಗ್ ಪ್ಲೇಸಸ್ ನಲ್ಲಿ ಮಾಡೋದಂತದ್ದು ಇನ್ನೂ ಕಷ್ಟ. ಹಾಗಾಗಿ ಸಿಪಿಆರ್ ಕ್ಯಾನ್ ಬಿ ಕೇರ್ಫುಲಿ ಡನ್ ಬೈ ಹೈಲಿ ಸ್ಕಿಲ್ಡ್ ಫಸ್ಟ್ ಏಡರ್. ಯಾರಿಗೆ ಕುಶಲತೆ ಇದೆ ಅವ್ರು ಮಾತ್ರ ಮಾಡಬೇಕು. ಮೊದಲೇ ಅಲ್ಲಿ ಸ್ಥಳ ಸರಿ ಇಲ್ಲ, ಕ್ರೌಡ್ ಇದೆ, ರೆಸ್ಟ್ರಿಕ್ಟೆಡ್ ಇದೆ, ಅವ್ರ ಬಗ್ಗೆ ಟ್ರೈನಿಂಗ್ ಇಲ್ಲ, ಆ ವ್ಯಕ್ತಿಯಲ್ಲಿ ಹೋಗಿ ಸಿಪಿಆರ್ ಅನ್ನು ಮಾಡಲಿಕ್ಕೆ ಹೋಗ್ಬಾರ್ದು. ಅದು ವ್ಯಕ್ತಿಗೆ ಪ್ರಾಣಾಪಾಯಕ್ಕೆ ಕಾರಣ ಆಗೋಗುತ್ತೆ. ಸೊ ತಪ್ಪಾದ ಸ್ಥಳಗಳಲ್ಲಿ ಸರಿಯಾದ ಕುಶಲತೆಯನ್ನ ಕಲಿತಿಲ್ಲದೆ ಸಿಪಿಆರ್ ಅನ್ನು ಮಾಡೋದ್ರಲ್ಲಿ ಸಿಪಿಆರ್ ಮಾಡೋದು ತಪ್ಪಾಗುತ್ತೆ. ಹಾಗಾಗಿ ನುರಿತ ಪ್ರಥಮ ಚಿಕಿತ್ಸಕರು ಅಂದ್ರೆ ಪ್ರಥಮ ಚಿಕಿತ್ಸೆಯನ್ನ ಫಸ್ಟ್ ಏಡರ್ ಅಂತ ನಾವು ಕರಿತೀವಿ, ಎಚ್ಚರಿಕೆಯಿಂದ ಆ ವ್ಯಕ್ತಿಗೆ ಈ ಒಂದು ಚೆಸ್ಟ್ ಕಂಪ್ರೆಷನ್ಸ್ ಅನ್ನು ಮಾಡಿದ್ರೆ ಆತ ಆಮ್ಲಜನಕಯುಕ್ತವಾಗಿ ಅಂದ್ರೆ ಆತನ ಬ್ರೀತಿಂಗ್ ಆಗ್ತಾ ಇದ್ರೆ ಆತನ್ನ ನಾವು ಯಾರು ಬರೋವರೆಗೆ, ಆಂಬ್ಯುಲೆನ್ಸ್ ಬರೋವರೆಗೆ, ಅದಕ್ಕೆ ಮೆಡಿಕಲ್ ಎಕ್ಸ್ಪರ್ಟ್ಸ್ ಬರೋವರೆಗೆ ಇದು ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಡಿಕ್ಲೇರಿಂಗ್ ಡೆತ್, ಸಾವನ್ನ ಘೋಷಣೆ ಮಾಡೋದು, ಸತ್ತೋಗ್ಬಿಟ್ಟಿದ್ದಾನೆ. ನಾವು ಸಾವನ್ನ ಯಾವುದೇ ಕಾರಣಕ್ಕೂ ಫಸ್ಟ್ ಏಡ್ ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಆತ ಸತ್ತೋಗಿದ್ದಾನೆ ಅಂತ ಘೋಷಣೆಯನ್ನ ಮಾಡಬಹುದು. ಇಟ್ ಇಸ್ ನಾಟ್ ಕರೆಕ್ಟ್, ಮಾಡಲೇಬಾರದು ಟು ಡಿಕ್ಲೇರ್ ದ ವಿಕ್ಟಿಮ್ಸ್ ಡೆತ್ ಅಟ್ ದ ಆಕ್ಸಿಡೆಂಟ್ ಸೈಟ್. ಅಪಘಾತ ಆದ ಸ್ಥಳದಲ್ಲಿ ವ್ಯಕ್ತಿ ಸತ್ತಿದ್ದಾನೆ ಅಂತ ಘೋಷಣೆಯನ್ನ ಫಸ್ಟ್ ಏಡ್ ಮಾಡ್ತಕ್ಕಂಥವ್ರು ಮಾಡುವುದು ಸರಿಯಾದ ಕ್ರಮವಲ್ಲ. ಇಟ್ ಹ್ಯಾಸ್ ಟು ಬಿ ಡನ್ ಬೈ ಕ್ವಾಲಿಫೈಡ್ ಮೆಡಿಕಲ್ ಡಾಕ್ಟರ್ಸ್. ಆ ಒಂದು ಘೋಷಣೆಯನ್ನ ವ್ಯಕ್ತಿ ಸತ್ತಿದ್ದಾನೆ ಅಂತ ಘೋಷಣೆಯನ್ನು ಮಾಡುವಂಥವ್ರು ಯಾರೋ ಅಂಗೀಕೃತವಾದಂತ ನುರಿತ ವೈದ್ಯರು, ಅರ್ಹ ವೈದ್ಯಕೀಯ ವೈದ್ಯರೇ ಈ ಒಂದು ಕಾರ್ಯವನ್ನ ಮಾಡಬೇಕು. ಸೊ ಇನ್ನು ಈಗ ಸಿಪಿಆರ್ ಹೇಗೆ ಮಾಡೋದು ಅಂತ ನಾವು ತಿಳ್ಕೊಂಡ್ವಿ. ಇನ್ನು ಔಟ್ ರಿಪೋರ್ಟ್ ಅನ್ ಎಮರ್ಜೆನ್ಸಿ, ಎಮರ್ಜೆನ್ಸಿ ಸಂದರ್ಭದಲ್ಲಿ ಯಾವ ರೀತಿ ರಿಪೋರ್ಟ್ ಕೊಡಬೇಕು, ಯಾವ ರೀತಿ ನಾವು ನಡ್ಕೊಳ್ಬೇಕು ನೋಡೋಣ. ರಿಪೋರ್ಟಿಂಗ್ ಇನ್ ಎಮರ್ಜೆನ್ಸಿ ಇಸ್ ದ ಒನ್ ಆಫ್ ದೋಸ್ ಥಿಂಗ್ಸ್ ದಟ್ಸ್ ಇಟ್ ಸಿಂಪಲ್ ಅನ್. ಈ ರಿಪೋರ್ಟಿಂಗ್ ಮಾಡ್ತಕ್ಕಂಥದ್ದು ಎಮರ್ಜೆನ್ಸಿ ಸಂದರ್ಭದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ಈಗ ರಿಪೋರ್ಟಿಂಗ್ ಆಲ್ಸೋ ಇಸ್ ಸಿಂಪಲ್, ಈಗೆಲ್ಲ ಎಲ್ಲರ ಕೈನಲ್ಲೂ ಮೊಬೈಲ್ ಇರೋದ್ರಿಂದ ಮತ್ತೆ ನಾವು ಅಷ್ಟೊಂದು ನುರಿತವಾದಂತ ಸೌಲಭ್ಯ ಇರೋದ್ರಿಂದ ಆಂಬುಲೆನ್ಸ್ ಎಲ್ಲ ಇದೆ, 108 ಇದೆ, ತಕ್ಷಣಕ್ಕೆ ಅರೈವ ಮಾಡ್ತಕ್ಕಂಥ ಒಂದು ತಲುಪತಕ್ಕಂಥ ವ್ಯವಸ್ಥೆ ಇದೆ. ಇದರಿಂದ ಇಟ್ ಇಸ್ ಅ ಸಿಂಪಲ್ ಥಿಂಗ್. ಬಟ್ ಇನ್ ಕೇಸ್ ಆಫ್ ಈ ಲಾರ್ಜ್ ಕ್ರೌಡೆಡ್ ಗ್ಯಾದರ್ ಅರೌಂಡ್ ಓನ್ಲಿ ವಿತ್ ದ ಇನ್ಕ್ವೆಸ್ಟಿವ್ ನೇಚರ್ ಬಟ್ ನಾಟ್ ಎಕ್ಸ್ಟೆಂಡ್ ಹೆಲ್ಪಿಂಗ್ ಯಾಸ್ ಟು ದ ವಿಕ್ಟಿಮ್ಸ್. ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನೀವೆಲ್ಲ ನೋಡಿದ್ದೀರಿ ರೋಡ್ ಸೈಡು ಅಪಘಾತ ಆಗಿ ವ್ಯಕ್ತಿ ಬಿದ್ದಿರ್ತಾರೆ, ಅಲ್ಲಿ ಜನ ಕ್ರೌಡ್ ಆಗಿರ್ತಾರೆ, ಒತ್ಕೊಂಡಿರ್ತಾರೆ, ವಿಡಿಯೋ ತೆಗಿತಾ ಇರ್ತಾರೆ, ಆ ವ್ಯಕ್ತಿಗೆ ಸಹಾಯವನ್ನು ಮಾಡಲ್ಲ ಕಾಪಿಗಳು. ಸೊ ಅಪಘಾತ ಆದಂತ ಸ್ಥಳದಲ್ಲಿ ಬರೀ ದೊಡ್ಡ ಜನಸಂದಣಿ ಇದ್ರೆ ಸಾಲಲ್ಲ, ಅಪಘಾತ ಆಗಿರ್ತಕ್ಕಂಥವ್ರಿಗೆ ಸಹಾಯ ಮಾಡಬೇಕು. ಆಂಬುಲೆನ್ಸ್ಗೆ ಫೋನ್ ಮಾಡ್ತಕ್ಕಂಥದ್ದು, ಏನಾದರೂ ಯಾರಾದ್ರು ಫಸ್ಟ್ ಏಡರ್ ಇದ್ರೆ ಅವನು ಅಲ್ಲಿ ಫಸ್ಟ್ ಏಡ್ ಮಾಡ್ತಕ್ಕಂಥದ್ದು, ಮತ್ತು ಬೇಗ ಆ ವ್ಯಕ್ತಿಯನ್ನ ನಿಯರೆಸ್ಟ್ ಮೆಡಿಕಲ್ ಸೆಂಟರ್ಗೆ ತಲುಪ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದಂಥದ್ದು. ಹಾಗಾಗಿ ದಿಸ್ ಇಸ್ ಕಾಮನ್ ಇನ್ ರೋಡ್ ಸೈಡ್. ನೀವೆಲ್ಲ ನೋಡಿರ್ತೀವಿ ರೋಡ್ ಸೈಡ್ ಇಂಜುರೀಸ್ ನಲ್ಲಿ ಯಾವುದೇ ರೀತಿಯ ಇನ್ವಾಲ್ವ್ ಇರಲ್ಲ, ಸಾಮಾನ್ಯವಾಗಿ ನೋಡ್ತೀನಿ
ದಾರಿ ಹೋಗ್ತಾ ರೋಡಲ್ಲಿ ಓಡಾಡ್ತಕ್ಕಂಥವ್ರವರು ಸಂತ್ರಸ್ತರಿಗೆ ಸಹಾಯ ಮಾಡಿ ಭಯ ಅವ್ರಿಗೆ ನಮ್ಮೇಲೆ ಕಂಪ್ಲೇಂಟ್ ಹಾಕ್ಬಿಟ್ರೆ ನಮ್ಮನ್ನು ಕೇಳಿಬಿಟ್ರೆ ನೀವೇ ಮಾಡಿದ್ರಿ ಅಂದ್ಬಿಟ್ರೆ ಈ ಭಯ ಯಾವುದನ್ನು ಇಟ್ಕೋಬೇಡಿ. ಈಗೆಲ್ಲ ಬದಲಾವಣೆಯಾಗಿದೆ. ನಿಮ್ಮ ಕೈಯಲ್ಲಿ ಎಷ್ಟು ಸಾಧ್ಯ ಸಹಾಯ ಮಾಡಲಿಕ್ಕೆ ಆಗುತ್ತೋ ಅಷ್ಟನ್ನು ನೀವು ಸಹಾಯವನ್ನು ಮಾಡಿ. ಏನ್ ಫಸ್ಟ್ ಏಡ್ ಮ್ಯಾನೇಜ್ಮೆಂಟ್ ಇಸ್ ಆಫ್ಟನ್ ವೆರಿ ಡಿಫಿಕಲ್ಟ್ ಟು ಅಟೆಂಡ್ ದ ಇಂಜೂರ್ಡ್ ಪರ್ಸನ್. ಇವೆಲ್ಲ ಇರೋದ್ರಿಂದನೇ ಈ ಫಸ್ಟ್ ಏಡ್ ನಿರ್ವಹಣೆ ಏನಿದೆ ಇದೊಂದು ಸ್ವಲ್ಪ ಕಷ್ಟಕರ ಆದಂತ ಕೆಲಸ. ಫಸ್ಟ್ ಏಡ್ ನೀಡ್ ಟು ಅಡಾಪ್ಟ್ ಮಲ್ಟಿ ಟಾಸ್ಕ್ ಟು ಕಂಟ್ರೋಲ್ ದ ಕ್ರೌಡ್ ಅರೌಂಡ್ ದ ಕಮ್ಯುನಿಕೇಟ್ ಟು ರೆಸ್ಕ್ಯೂ ಟೀಮ್ ಕಾಲ್ ಅಂಬುಲೆನ್ಸ್ ಸೆಕ್ಷನ್. ಹಾಗಾಗಿ ಫಸ್ಟ್ ಏಡ್ ಮಾಡತಕ್ಕಂಥವರು ಅಂದ್ರೆ ಸಹಾಯಕರು ಫಸ್ಟ್ ಏಡರು ಅಷ್ಟು ಸುತ್ತಮುತ್ತಲಿನ ಜನಸಂದಣಿಯನ್ನ ಕಂಟ್ರೋಲ್ ಮಾಡಬೇಕು ಮತ್ತೆ ಅವರನ್ನ ಸಿಫ್ಟ್ ಮಾಡಲಿಕ್ಕೆ ಆಂಬುಲೆನ್ಸ್ಗೆ ಫೋನ್ ಮಾಡ್ತಕ್ಕಂಥದ್ದು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಕರೆ ಮಾಡಬೇಕು. ಸೊ ಈ ರೀತಿ ಮಲ್ಟಿಟಾಸ್ಕ್ ಅನೇಕ ಮುಖಿಯಾಗಿ ಆತ ಅಲ್ಲಿ ಏನ್ ಮಾಡಬೇಕಾಗುತ್ತೆ ಕಾರ್ಯವನ್ನ ನಿರ್ವಹಿಸಬೇಕಾಗುತ್ತೆ. ಸೊ ಇವೆಲ್ಲವನ್ನ ಏಕಕಾಲದಲ್ಲಿ ನಿರ್ಬೇಕು. ಫೋನ್ ಮಾಡೋದಿರ್ಬೋದು, ಅವನಿಗೆ ಫಸ್ಟ್ ಏಡ್ ಇರ್ಬೋದು, ಜನಸಂದಣಿಯನ್ನ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಿರ್ಬೋದು, ಮತ್ತೆ ಧೈರ್ಯ ತುಂಬತಕ್ಕಂಥದ್ದು ಇರ್ಬೋದು. ಸೊ ದ ಮೊಬೈಲ್ ಫೋನ್ ಸೆಲ್ಫ್ ಗ್ರೇಟರ್ ಡೀಲ್. ಇಂಥ ವಿಷಯಗಳಲ್ಲಿ ಇವತ್ತೆಲ್ಲ ಮೊಬೈಲ್ ಫೋನ್ ಏನಿದೆ ನಮ್ಮ ಹತ್ರ ಮೊಬೈಲ್ ಏನಿದೆ ತುಂಬಾ ಸಹಾಯವನ್ನ ಮೊಬೈಲ್ ಫೋನ್ ಟು ಎಲ್ ಗ್ರೇಟರ್ ಡೀಲ್ ಫಾರ್ ಸಚ್ ಎಮರ್ಜೆನ್ಸೀಸ್. ಇಲ್ಲಿ ಕೆಲವು ಗೈಡ್ ಲೈನ್ಸ್ ಇದೆ. ಅಸೆಸ್ ದ ಅರ್ಜೆನ್ಸಿ ಆಫ್ ದ ಸಿಚುವೇಶನ್ ಬಿಫೋರ್ ಯು ರಿಪೋರ್ಟ್ ಎನ್ ಎಮರ್ಜೆನ್ಸಿ. ಮೇಕ್ ಶೂರ್ ದ ಸಿಚುವೇಶನ್ ಇಸ್ ಜೆನ್ಯೂನ್ಲಿ ಅರ್ಜೆಂಟ್. ಕಾಲ್ ಫಾರ್ ಎಮರ್ಜೆನ್ಸಿ ಸರ್ವಿಸ್ ಇಫ್ ಯು ಬಿಲೀವ್ ದಟ್ ಎ ಸಿಚುವೇಶನ್ ಇಸ್ ಲೈಫ್ ಥ್ರೆಟ್ನಿಂಗ್ ಆರ್ ಅದರ್ವೈಸ್ ಎಕ್ಸ್ಟ್ರೀಮ್ಲಿ ಡಿಸ್ಟ್ರಕ್ಟಿವ್. ನೀವು ರಿಪೋರ್ಟ್ ಅನ್ನ ಮಾಡೋದು ಮೊದಲು, ಎಮರ್ಜೆನ್ಸಿಗೆ ರಿಪೋರ್ಟ್ ಮಾಡೋದಕ್ಕಿಂತ ಮೊದಲು ಆ ಪರಿಸ್ಥಿತಿಯನ್ನ ಏನು ಒಂದು ಪರಿಸ್ಥಿತಿ ಆಗಿದೆ ಆ ತುರ್ತು ಸ್ಥಿತಿಯನ್ನ ನಿರ್ಣಯವನ್ನು ಮಾಡಬೇಕು. ವರದಿ ಮಾಡೋಕ್ಕಿಂತ ಮೊದಲು ಏನಾಗಿದೆ ಪ್ರಾಮಾಣಿಕವಾಗಿ ಪರಿಸ್ಥಿತಿಯನ್ನ ಅವಲೋಕವನ್ನು ಮಾಡಿ ಅದು ತುರ್ತು ಅಲ್ಲಿ ಎಮರ್ಜೆನ್ಸಿ ಇದೆ ಅಲ್ಲಿ ಮರಣಾಂತಿಕವಾಗಿದೆ ಇಲ್ಲಿ ಇದು ಅತ್ಯಂತ ಕೆಟ್ಟ ಸ್ಥಿತಿ ಅಂತ ನನಗೆ ಅನ್ಸಿದ್ರೆ ಅಂದ್ರೆ ಫಸ್ಟ್ ಏಡರ್ಗೆ ಅನಿಸಿದ್ರೆ ನಾವು ಅವಾಗ ಏನ್ ಮಾಡಬೇಕು ಫಸ್ಟ್ ಏಡರ್ಗೆ ಅದನ್ನ ಆಂಬುಲೆನ್ಸ್ಗೆ ಕಾಲ್ ಮಾಡಿ ಆತನನ್ನ ಸಿಫ್ಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್. ಸಾಮಾನ್ಯವಾಗಿ ಎ ಕ್ರೈಮ್ ಎಸ್ಪೆಷಲಿ ಒನ್ ದಟ್ ಇಸ್ ಕರೆಂಟ್ಲಿ ಇನ್ ಪ್ರೋಗ್ರೆಸ್ ಇಫ್ ಯು ಆರ್ ರಿಪೋರ್ಟಿಂಗ್ ಎ ಕ್ರೈಮ್ ಗಿವ್ ಎ ಫಿಸಿಕಲ್ ಡಿಸ್ಕ್ರಿಪ್ಷನ್ಸ್ ಆಫ್ ದ ಪರ್ಸನ್ ಕಮಿಟಿಂಗ್ ದ ಕ್ರೈಮ್. ನೀವೇನಾದರೂ ಅಲ್ಲಿ ನಡೆದಿರತಕ್ಕಂತ ಒಂದು ವಿಷಯವನ್ನ ರಿಪೋರ್ಟ್ ಮಾಡ್ತಾ ಇದ್ರೆ ವರದಿ ಮಾಡ್ತಾ ಇದ್ರೆ ಅಲ್ಲಿ ಏನಾಗಿದೆ ಸಿಚುವೇಶನ್ಸ್ ಫಿಸಿಕಲಿ ಏನಾಗಿದೆ ಆ ಫಿಸಿಕಲ್ ಡಿಸ್ಕ್ರಿಪ್ಷನ್ಸ್ ಆಫ್ ದಿ ಪರ್ಸನ್ಸ್ ಆ ವ್ಯಕ್ತಿ ಹೇಗಿದ್ದಾನೆ ಹೇಗ್ ಬಿದ್ದ ಯಾವ ಗಾಡಿ ಆ ಗಾಡಿ ನಂಬರ್ ಏನು ಏನಾಗಿದೆ. ಸೊ ಎಲ್ಲವಾದ ಒಂದು ಫಿಸಿಕಲ್ ಭೌತಿಕ ವಿವರಣೆಯನ್ನು ನಾವು ನೀಡಬೇಕಾಗುತ್ತೆ. ಇನ್ ಕೇಸ್ ನಾವೇನೋ ಬೆಂಕಿ ಬಗ್ಗೆ ವರದಿ ಮಾಡ್ತಾ ಇದ್ವಿ ಇಫ್ ಯು ಆರ್ ಎ ಫೈ ರಿಪೋರ್ಟಿಂಗ್ ಎ ಫೈ ಡಿಸ್ಕ್ರೈಬ್ ಹೌ ದ ಫೈರ್ ಸ್ಟೇಟೆಡ್ ವೇರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಲೊಕೇಟೆಡ್ ಫೈರ್ ಹೇಗೆ ಸ್ಟಾರ್ಟ್ ಆಯ್ತು ಅದು ಎಂಥ ಫೈರು ಎಲೆಕ್ಟ್ರಿಕಲ್ ಫೈರಾ ಆಯಿಲ್ ಫೈರಾ ಮೆಟಲ್ ಫೈರಾ ಅಥವಾ ಜನರಲ್ ಫೈರಾ ಕ್ಲಾಸ್ ಎ ಫೈರಾ ಎಲ್ಲಿ ಇದೆ ಅದು ಸ್ಥಳ ಎಲ್ಲಿ ಇದೆ ಈ ರೀತಿಯಾದಂತಹ ಎಲ್ಲ ಗೌರವನ್ನ ವರದಿ ಮಾಡಬೇಕಾಗುತ್ತೆ. ಇಫ್ ಸಮ್ ಹ್ಯಾಸ್ ಆಲ್ರೆಡಿ ಬೀನ್ ಇಂಜೂರ್ಡ್ ಆರ್ ಇಸ್ ಮಿಸ್ಸಿಂಗ್ ರಿಪೋರ್ಟ್ ದಟ್ ಹ್ಯಾಸ್ ವೆಲ್ ಎ ಲೈಫ್ ಥ್ರೆಟ್ನಿಂಗ್ ಮೆಡಿಕಲ್ ಎಮರ್ಜೆನ್ಸಿ ಎಕ್ಸ್ಪ್ಲೈನ್ ಹೌ ದ ಇನ್ಸಿಡೆಂಟ್ ಆಫ್ಟರ್ ಅಂಡ್ ವಾಟ್ ಸಿಂಪ್ಟಮ್ಸ್ ದ ಪರ್ಸನ್ ಕರೆಂಟ್ಲಿ ಡಿಸ್ಪ್ಲೇ. ನಿಮ್ಗೆ ಕಾಣ್ತಾ ಇರುತ್ತೆ ಅಲ್ಲೆಲ್ಲ ಅಪಘಾತ ಆದಂತಹ ಸ್ಥಳದಲ್ಲಿ ನಿಮ್ಮ ವರ್ಕ್ ಪ್ಲೇಸ್ ಅಲ್ಲಿ ಇರ್ಬೋದು ಇಂಡಸ್ಟ್ರಿಯಲ್ ಏರಿಯಾ ಇರ್ಬೋದು ಅಥವಾ ರೋಡ್ ಸೈಡ್ ಇರ್ಬೋದು ಅಥವಾ ನಮ್ಮ ವೈಯಕ್ತಿಕವಾಗಿ ಎಲ್ಲಾದರೂ ಅಪಘಾತಗಳಾಗಿರ್ಬೋದು ಸ್ಥಳದಲ್ಲಿ ಬೇರೆ ಸ್ಥಳಗಳಲ್ಲಿ ಯಾರಾದರೂ ಅಲ್ಲಿ ಈಗಾಗಲೇ ಗಾಯಗೊಂಡಿದಾರ ಅಥವಾ ಮಿಸ್ಸಿಂಗ್ ಆಗಿದಾರ ಕಾಣೆಯಾಗಿದಾರ ಅದನ್ನ ವರದಿ ಮಾಡಬೇಕು. ಈ ಮತ್ತೆ ಈ ಸ್ಥಿತಿಯನ್ನು ಮರಣಾಂತಿಕವಾಗಿದೆಯಾ ತುರ್ತು ಪರಿಸ್ಥಿತಿ ಇದೆಯಾ ಆ ಘಟನೆ ಹೇಗೆ ಸಂಭವಿಸ್ತು ಪ್ರಸ್ತುತ ಅಲ್ಲಿ ಯಾವ ರೀತಿ ಇದೆ ಬೆಂಕಿ ನಂದಿಸ್ತಾ ಇದೆಯಾ ಇನ್ನು ಜಾಸ್ತಿ ಆಯ್ತಾ ಇದೆಯಾ ಅಥವಾ ಗಾಯಾಳುಗಳು ಜಾಸ್ತಿ ಆಗ್ತಾ ಇದ್ದಾರೆಯಾ ಎಲ್ಲ ವಿವರಗಳನ್ನ ನಾವೇನ್ ಮಾಡ್ಬೇಕಂತ ಮೊದಲೇ ರಿಪೋರ್ಟ್ ಮಾಡಬೇಕು. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಉದಾಹರಣೆಗೆ ಕಾರ್ ಕ್ರ್ಯಾಶ್ ಒಂದು ಏನೋ ಒಂದು ಕಾರ್ ಅಪಘಾತ ಆಗಿದೆ ಅನ್ಕೊಳ್ಳಿ ಅಲ್ಲಿ ಯಾವ ಕಾರು ಆಕ್ಸಿಡೆಂಟ್ ಆಗಿದೆ ವೆಹಿಕಲ್ ಆಕ್ಸಿಡೆಂಟ್ ಆಗಿದೆ ಯಾವ ರೀತಿ ಇಂಜುರಿ ಆಗಿದೆ ವೆಹಿಕಲ್ ಡಿಟೇಲ್ಸು ವೆಹಿಕಲ್ ರಿಜಿಸ್ಟ್ರೇಷನ್ ನಂಬರು ಅಲ್ಲಿ ಯಾರು ಇನ್ವಾಲ್ವ್ ಆಗಿದ್ದಾರೆ ಇನ್ನೊಂದು ಯಾರು ಬಂದು ಗುದ್ದಿದ್ರು ಈ ತರ ಎಲ್ಲ ವಿವರಗಳನ್ನ ನಾವು
ಅಪಘಾತವಾದಂತಹ ಸಂದರ್ಭದಲ್ಲಿ ಎಮರ್ಜೆನ್ಸಿ ರಿಪೋರ್ಟ್ ಅನ್ನ ಮಾಡಬೇಕಾಗುತ್ತೆ. ಇದು ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ನಿಮ್ಗೆಲ್ಲ ಗೊತ್ತು, ಈಗ ಎಮರ್ಜೆನ್ಸಿ ಸರ್ವಿಸ್ ಇದೆ, ಪೊಲೀಸ್ ಇದೆ, ಫೈರ್ ಇದೆ, ಆಂಬುಲೆನ್ಸ್ ಇದೆ. ಪೊಲೀಸ್ ನಿಮ್ಗೆ ಗೊತ್ತು 100, 101, ಫೈರ್ 108, ಆಂಬುಲೆನ್ಸ್. ಸೊ ನಿಮ್ಮಕ್ಕೆ ಫೋನ್ ಮಾಡ್ತಕ್ಕಂಥದ್ದು ಪೊಲೀಸ್ಗೆ ವಿಷಯವನ್ನ ಮುಗಿಸ್ತಕ್ಕಂಥದ್ದು, ಬೆಂಕಿ ಅಪಘಾತ ಆಗಿದ್ರೆ ಫೈರ್ ಸ್ಟೇಷನ್ಸ್ಗೆ ವಿಷಯವನ್ನ ಮುಟ್ಟಿಸ್ತಕ್ಕಂಥದ್ದು, ಮತ್ತೆ ನಿಮಗೆ ಆ ವ್ಯಕ್ತಿಯನ್ನ ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿಯನ್ನ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಬೇಕಂದ್ರೆ 108 ಆಂಬುಲೆನ್ಸ್ ಪಾಪುಲರ್ಲಿ ಈಗ 108 ಇದೆ, ಎಲ್ಲಾ ಕಡೆ ಆಂಬುಲೆನ್ಸ್ ಇದೆ. ಅಥವಾ ಪ್ರತ್ಯೇಕವಾಗಿ ಬೇರೆ ನಿಮಗೆ ಆಂಬುಲೆನ್ಸ್ ಕೂಡ ಸಿಗುತ್ತೆ, ಸ್ಥಳೀಯ ಹಾಸ್ಪಿಟಲ್ಗಳ ನಂಬರ್ ಸಿಗುತ್ತೆ. ಸೊ ಅಲ್ಲಿಗೆ ಕಾಲ್ ಮಾಡ್ತಕ್ಕಂಥ ಕೆಲಸ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತೆ ಈ ನಂಬರ್ ಅನ್ನು ಫೋನ್ ಮಾಡುವಾಗ ಲೊಕೇಶನ್ಸ್ ಹೇಳ್ಬೇಕು ಎಲ್ಲಿದೆ. ಈಗೆಲ್ಲ ಈಜಿ, ಮೊಬೈಲ್ ಫೋನ್ ಇರೋದ್ರಿಂದ ಮೊಬೈಲ್ ಅಲ್ಲಿ ಇಂಥ ಕಡೆ ಇದೆ, ಇಂಥ ಕಡೆ ಇದೆ, ಇಷ್ಟು ದೂರ ಇದೆ, ಟ್ರ್ಯಾಕಿಂಗ್ ಎಲ್ಲ ಮಾಡ್ಕೊಳ್ಬಹುದು. ಸೊ ರಿಪೋರ್ಟ್ ಯುವರ್ ಲೊಕೇಶನ್ಸ್. ದ ಫಸ್ಟ್ ಥಿಂಗ್ ದ ಎಮರ್ಜೆನ್ಸಿ ಡಿಸ್ಪ್ಯಾಚಸ್ ವಿಲ್ ಆಸ್ಕ್ ಇಸ್ ವೇರ್ ಯು ಆರ್ ಲೊಕೇಟೆಡ್, ಸೊ ದ ಎಮರ್ಜೆನ್ಸಿ ಸರ್ವಿಸ್ ಕ್ಯಾನ್ ಗೆಟ್ ದೇರ್ ಆಸ್ ಕ್ವಿಕ್ಲಿ ಆಸ್. ಸೊ ಫಸ್ಟ್ ಥಿಂಗ್ ಏನಪ್ಪ ಅಂದ್ರೆ ಎಮರ್ಜೆನ್ಸಿ ನೀವು ರೀಚ್ ಫೋನ್ ಸಿಕ್ತು, ಅವ್ರು ಹೊರಡ್ತಾ ಇದಾರೆ, ಅವ್ರು ಕರೆಕ್ಟ್ ಆಗಿ ಮಾಹಿತಿಯನ್ನು ಕೊಡಬೇಕು. ಎಲ್ಲಿದ್ದೀರಾ, ಎಲ್ಲಿ ಲೊಕೇಶನ್ಸ್, ಎಲ್ಲಿ ಅಪಘಾತ ಆಗಿದೆ, ಅಲ್ಲಿಗೆ ಬರಲಿಕ್ಕೆ ಶಾರ್ಟ್ ಪುಟ್ ಏನು, ಇಲ್ಲಿ ಬೆಂಕಿ ಅಪಘಾತ ಇದ್ರೆ ಅಲ್ಲೆಲ್ಲಾರು ನೀರಿದೆಯಾ. ಸೊ ಈ ರೀತಿಯಾದಂತಹ ಎಲ್ಲ ವಿವರಗಳನ್ನ ನಾವು ಫೋನ್ ಮೂಲಕ ಅವ್ರಿಗೆ ಹೇಳಬೇಕಾಗುತ್ತೆ. ಮತ್ತೆ ಕರೆಕ್ಟ್ ಅಡ್ರೆಸ್ ಹೇಳ್ಬೇಕು, ಎಕ್ಸಾಕ್ಟ್ ಸ್ಟ್ರೀಟ್ ಅಡ್ರೆಸ್ ಇರ್ಬೋದು. ಸುಮ್ಮನೆ ಇಲ್ಲೆಲ್ಲೋ ಮೈಸೂರಿನಲ್ಲಿ ಆಗಿದೆ, ಮೈಸೂರಲ್ಲಿ ಎಲ್ಲಿ ಏನು ಯಾವ ಏರಿಯಾ ಯಾವ ಸ್ಟ್ರೀಟು, ಟು ಗಿವ್ ಅಪ್ರಾಕ್ಸಿಮೇಟ್ ಇನ್ಫಾರ್ಮೇಶನ್ಸ್, ಎಕ್ಸಾಕ್ಟ್ ಇನ್ಫಾರ್ಮೇಶನ್ಸ್ ಟು ದಿ ಪೊಲೀಸ್, ಫೈರ್, ಆರ್ ಆಂಬುಲೆನ್ಸ್. ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. 100, 101, 108 ಡಿಸ್ಪ್ಯಾಚರ್ ಫೋನ್ ನಂಬರ್. ಮತ್ತೆ ನಮ್ಮ ಫೋನ್ ನಂಬರ್ ಕೂಡ ಕೊಡಬೇಕು. ಅವ್ರಿಗೇನೋ ಗೊತ್ತಾಗಿಲ್ಲ ಬರಬೇಕಾದ್ರೆ ಅವ್ರೇನ್ ಮಾಡ್ತಾರೆ, ಅವಾಗ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ದ ಇನ್ಫಾರ್ಮೇಶನ್ ಇಸ್ ಆಲ್ಸೋ ಇನ್ಫಾರ್ಮೇಟಿವ್ ಫಾರ್ ದ ಡಿಸ್ಪ್ಯಾಚರ್ ಟು ಹ್ಯಾವ್, ಸೋ ದಟ್ ದಟ್ ಹಿ ಆರ್ ಸಿ ಇಸ್ ಏಬಲ್ ಟು ಕಾಲ್ ಬ್ಯಾಕ್ ಇಫ್ ನೆಸೆಸರಿ. ಏನಾದರೂ ನಮಗೆ ತಕ್ಷಣಕ್ಕೆ ಅವ್ರಿಗೆ ಏನಾದ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ನಾವು ನಂಬರ್ ಕೊಟ್ಟಿದ್ರೆ ಈಸಿಯಾಗಿ ಏನ್ ಮಾಡ್ತಾರೆ, ಅವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಡಿಸ್ಕ್ರೈಬ್ ದ ನೇಚರ್ ಆಫ್ ದ ಎಮರ್ಜೆನ್ಸಿ. ಎಮರ್ಜೆನ್ಸಿಯನ್ನು ನಾವು ಹೇಳಬೇಕು ಅವ್ರಿಗೆ ಯಾವ ರೀತಿ ಇದೆ. ಸೊ ಆತುರಾತುರವಾಗಿ ಗಾಬರಿಯಿಂದ ಹೇಳುವಾಗಿಲ್ಲ, ಸ್ಪೀಕ್ ಇನ್ ಕಾಮ್, ನಿಧಾನವಾಗಿ ಕ್ಲಿಯರ್ ವಾಯ್ಸ್ ನಲ್ಲಿ ಅವ್ರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ಕಾಲ್ ಮಾಡಿ ಯಾಕೆ ಕಾಲ್ ಮಾಡ್ತಾ ಇದ್ದೀವಿ ಏನು ಅನ್ನೋದನ್ನ ಹೇಳಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಡೀಟೇಲ್ಸ್ ಫಸ್ಟ್ ಹೇಳಬೇಕು, ಏನೇನು ಡೀಟೇಲ್ಸ್ ಇದೆ ಎಲ್ಲ ಹೇಳುತ್ತಲ್ಲ, ಎಲ್ಲ ವಿವರಗಳನ್ನ ಕಾಮ್ ಆಗಿ ಪೊಲೈಟ್ ಆಗಿ ಕ್ಲಿಯರ್ ವಾಯ್ಸ್ ಅಳ್ತಾ ಹೇಳತಕ್ಕಂಥದ್ದು, ಗಾಬರಿಯಿಂದ ಹೇಳ್ತಕ್ಕಂಥದ್ದು, ಎದುರುಕೊಳ್ತಕ್ಕಂಥದ್ದು. ಸೊ ಈ ಕೆಲಸಗಳನ್ನ ಮಾಡಬಾರ್ದು, ಕಾಮಾಗೆ ಎಲ್ಲ ವಿವರಗಳನ್ನು ಅವ್ರಿಗೆ ನೀಡಬೇಕಾಗುತ್ತೆ. ಅಂಡ್ ಆಲ್ಸೋ ಡೋ ನಾಟ್ ಹ್ಯಾಂಗ್ ಅಪ್ ದ ಫೋನ್ ಅಂಟಿಲ್ ಯು ಆರ್ ಇನ್ಸ್ಟ್ರಕ್ಟೆಡ್ ಟು ಡೂ ಸೋ, ದೆನ್ ಫಾಲೋ ದ ಇನ್ಸ್ಟ್ರಕ್ಷನ್ಸ್ ಯು ಆರ್ ಗಿವನ್. ಫೋನ್ ಹ್ಯಾಂಗ್ ಅಪ್ ಮಾಡ್ತಕ್ಕಂಥದ್ದು, ಸ್ವಿಚ್ ಆಫ್ ಮಾಡ್ತಕ್ಕಂಥದ್ದು, ಹಾಗೆ ರಿಸೀವ್ ಮಾಡದೇ ಇರತಕ್ಕಂಥದ್ದು ಕೆಲಸ. ಅಂತ ಸಂದರ್ಭದಲ್ಲಿ ನಿಮ್ ಫೋನ್ ಇರೋದನ್ನ ಆ ಸಂದರ್ಭದಲ್ಲಿ ಅವರು ಬಳಸಿ, ಬೇರೆದಕ್ಕಲ್ಲ, ಉಪಯೋಗ ಆಗುತ್ತೆ ವಿಕ್ಟಿಮ್ಗೆ, ಗಾಯಾಳುಗೆ, ಅಪಘಾತ ಆಗಿರ್ತಕ್ಕಂಥ ವ್ಯಕ್ತಿಗೆ. ಇಷ್ಟು ಮಕ್ಕಳೇ CPR ಮತ್ತೆ ಹೌ ಟು ರಿಪೋರ್ಟ್ ಇನ್ನ ಎಮರ್ಜೆನ್ಸಿ, ತುರ್ತು ಸಂದರ್ಭಗಳಲ್ಲಿ, ಅಪಘಾತ ಆದಂತಹ ಸಂದರ್ಭಗಳಲ್ಲಿ, ಎಮರ್ಜೆನ್ಸಿ ಟೈಮ್ನಲ್ಲಿ ಯಾವ ರೀತಿಯಾಗಿ ವರದಿಯನ್ನ ಮಾಡಬೇಕು, ನಾವು ಯಾವ ರೀತಿ ನಡ್ಕೊಳ್ಬೇಕು, ಈ ಒಂದು ತರಗತಿಯಲ್ಲಿ ವಿವರವಾಗಿ ನಿಮಗೆ ತಿಳಿಸಿದ್ದೀನಿ. CPR ಅನಿಮೇಷನ್ಸ್ ಕೂಡ ನಿಮಗೆ ತೋರಿಸಿದ್ದೀನಿ. ಸೊ ನಾವು ಲೆಟ್ ಅಸ್ ಕಮ್ ಟು ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ ನೋಡ್ತಾ ಹೋಗೋಣ. ಮೊದಲನೇ, ವಾಟ್ ಇಸ್ ದ ಎಮರ್ಜೆನ್ಸಿ ನಂಬರ್ ಆಫ್ ಆಂಬುಲೆನ್ಸ್ ಸರ್ವಿಸ್? ಈಗ ಹೇಳಿದೆ ನಾನು 100, 101, 108 ಆಂಬುಲೆನ್ಸ್ ಸರ್ವಿಸ್ ಏನು, 4 ನಿಮ್ಗೆಲ್ಲ ಗೊತ್ತು ಏನು ಆಂಬುಲೆನ್ಸ್, 108 ಡಿ ಇಸ್ ದ ಕರೆಕ್ಟ್ ಆನ್ಸರ್, ಡಿ ಇಸ್ ದ ಕರೆಕ್ಟ್ ಆನ್ಸರ್. ವಾಟ್ ಇಸ್ ಸ್ಟ್ಯಾಂಡ್ಸ್ ಫಾರ್ CPR ಇನ್ ಫಸ್ಟ್ ಏಡ್? CPR ಅಂದ್ರೆ ಏನು ಫಸ್ಟ್ ಏಡ್ ನಲ್ಲಿ? ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ಸ್ ಅಂತ ನಾವು ಕರಿತೀವಿ ನೋಡೋಣ. ಕೇರ್ ಪ್ರಿವೆಂಟ್ ರೆಸಿಕ್ಯೂ, ಕಾರ್ಡಿಯೋ ಪಲ್ಸ್ ರಿಅಜುರೆನ್ಸ್, ಸರ್ಕ್ಯುಲೇಷನ್ ಪ್ರಮೋಟ್ ರಿಕವರಿ, ಕಾರ್ಡಿಯೋ ಪಲ್ಮನರಿ ರೆಸಿಸ್ಟೇಷನ್ಸ್ ಯಾವ್ದು ಕರೆಕ್ಟ್? ಡಿ ಇಸ್ ದ ಕರೆಕ್ಟ್ ಆನ್ಸರ್. ಮಕ್ಕಳೇ, ಈ ರೀತಿ ಪ್ರಶ್ನೆಗಳನ್ನು ನಿಮಗೆ ಪರಿಗಣಿಸಲು ಕೇಳೋ ಸಂಭವ ಹೆಚ್ಚಿದೆ. ಹಾಗಾಗಿ ಕೆನ್ ಪ್ರಿಪೇರ್ ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮಗೆ ಫಸ್ಟ್ ಇಯರ್ ಫಿಲ್ಟರ್ ಟ್ರೇಡ್ ಥಿಯರಿ ನಿಮಿ ಬುಕ್ನಲ್ಲಿ ಮೊದಲನೇ ವಾರದಲ್ಲಿದೆ. ಇಟ್ ಇಸ್ ಕಾಮನ್ ಫಾರ್ ಆಲ್ ಟ್ರೇಡ್, ಬೇರೆ
ಟ್ರೇಡ್ ಟ್ರೈನಿಂಗ್ಸ್ ಕೂಡ ಈ ಪಾಠ ಕೇಳ್ತಾ ಇದ್ರೆ ಅವರು ನಿಮ್ಮ ವೃತ್ತಿಗೆ ಸಂಬಂಧಪಟ್ಟಂತ ಮೊದಲನೇ ವೀಕ್ ನಿಮಿ ಬುಕ್ನಲ್ಲಿ ಬಗ್ಗೆ ವಿವರ ಇರುತ್ತೆ, ಅಲ್ಲಿ ರೆಫರ್ ಮಾಡಿ. ಮತ್ತೆ ಇದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಅಸೈನ್ಮೆಂಟ್ ಬುಕ್ನಲ್ಲಿ, ನಿಮಗೆ ಫಸ್ಟ್ ಇಯರ್ ಅಸೈನ್ಮೆಂಟ್ ಬುಕ್ನಲ್ಲಿದೆ, ರೆಫರ್ ಮಾಡಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಇಯರಿಂಗ್ ಸ್ಪಿಲ್ ಲವ್. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ.